ನೋಡಿ ನಿಕ್ಕಿ, ನಾನು ನಿನಗೆ ಶಿಕ್ಷೆ ಕೊಡೋದಕ್ಕಾಗಲಿ ಬಯೋದಕ್ಕಾಗಲಿ ಕೇಳ್ತಿಲ್ಲ. ನೀನು ಈಗ ವಿಷನ ಮುಚ್ಚಿಟ್ರೆ ಮೇಲೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಪೊಲೀಸ್ ಸ್ಟೇಷನ್ ಕೇಸ್ ಅಂತ ಅಲ್ದಾಡಬೇಕಾಗುತ್ತೆ. ಅದೇನು ಅಂತ ಬಾಯ್ಬಿಟ್ ಹೇಳು. ಹೌದಮ್ಮ, ಅದನ್ನ ಬೇಕು ಅಂತ ಮಾಡಲಿಲ್ಲ. ಇದರ ನನ್ನ ತಪ್ಪೇನು ಇಲ್ಲ ಅಮ್ಮ. ಅಂದ್ರೆ ಜ್ಞಾನ ಮೂರ್ತಿ ಅವರಿಗೆ ಆಕ್ಸಿಡೆಂಟ್ ಮಾಡಿದ ನಿಜಾನ? ಅದಕ್ಕೇನಾ ಆ ಮನುಷ್ಯನ ಮನೆಗೆ ಬರ್ತಾ ಇದ್ದಿದ್ದು? ಹೌದಮ್ಮ, ಈಗ ಅವರು ನಮ್ಮ ಹಿಂದೆ ಬಿದ್ದಿದ್ದಾರೆ. ನನ್ನ ಹತ್ರ ಸಾಕ್ಷಿ ಇದೆ, ಇದು ಕೊಲೆ ಪ್ರಯತ್ನ ಅಂತ ಪೊಲೀಸಿಗೆ ಹೇಳ್ತೀನಿ ಅಂತ ಹೇಳ್ತಿದ್ದಾರೆ. ಅಮ್ಮ, ನನಗೆ ಹುಚ್ಚು ಹಿಡಿದಾಗ ಆಗ್ತಿದೆ. ಈ ಟೆನ್ಷನ್ ಅಲ್ಲಿ ಎಲ್ಲಿ ನಾನು ಡಿಪ್ರೆಷನ್ಗೆ ಹೋಗ್ತೀನೋ ಅಂತ ಅನ್ನಿಸ್ತಿದೆ ಅಮ್ಮ. ಪ್ಲೀಸ್ ಮಾ, ಪ್ಲೀಸ್ ಸೇವ್ ಮೀ. ನೀನು ತಲೆ ಕೆಡಿಸ್ಕೋಬೇಡ, ನಾನೆಲ್ಲ ಸರಿ ಮಾಡ್ತೀನಿ. ಆದರೆ ಇನ್ಮೇಲೆ ನೀನು ನೀಲೇಶ್ ಜೊತೆ ಸುತ್ತಾಡಲ್ಲ ಅಂತ ನನಗೆ ಮಾತು ಕೊಡು.